ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 5 ಪೇಜ್ ನಂಬರ್ 78. ಆದರೆ ಸಂಕಷ್ಟದ ಮಹಾದಿನವು ಸದ್ಯವೇ ಮುಕ್ತಾಯವಾಗುತ್ತಿದೆ ಎನ್ನುವವರಿಗೆ ಅಲ್ಲ, ಅನ್ಯ ಜನರ ರಾಜ್ಯಗಳು ಪುಡಿಯಾಗಿ ನೆಲಕ್ಕೆ ಬಿದ್ದು ತೆಗೆಯಲ್ಪಡುವವರಿಗೆ ಅಲ್ಲ. ಹಿಂದಿನ ಅಧ್ಯಾಯದಲ್ಲಿ ತೋರಿಸಿದಂತೆ ಕ್ರಿಸ್ತಶಕ 1915 ಮಹಾಬಾಬೆಲ್ ಸಂಪೂರ್ಣವಾಗಿ ಪರಾಭವಗೊಂಡು ಲೋಕದ ಮೇಲಿನ ಅದರ ಪ್ರಭಾವವು ಮುರಿಯಲ್ಪಡುವವರೆಗೆ ಮಾನವ ಜಾತಿಯ ದೊಡ್ಡ ಜನ ಸಮೂಹವು ಈ ಪ್ರಕರಣದ ಸತ್ಯಸ್ಥಿತಿಯನ್ನು ತಿಳಿದುಕೊಳ್ಳುವರು. ಅವರು ಮಹಾಸಂಕಟ ಕಾಲವನ್ನು ಅನುಭವಿಸಿದ ಮೇಲೆ ಅವರಿಗೆ ಕಂಡುಬರುವುದೇನೆಂದರೆ, ಪ್ರಕಟಣೆ 16:14 ವಚನದಲ್ಲಿ ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧ ಪ್ರವಾದನೆಯು ಸಾಂಕೇತಿಕವಾಗಿ ನೆರವೇರಿತ್ತೆಂದು ತಿಳಿದುಕೊಳ್ಳುವರು. ಅವರು ಎಷ್ಟರ ಮಟ್ಟಿಗೆ ದೋಷಿಗಳಿಗೆ ತಪ್ಪುಗಳಿಗೆ ಸಹಾಯ ಮಾಡಿದ್ದಾರೋ ಅಷ್ಟರ ಮಟ್ಟಿಗೆ ಲೋಕದ ನೂತನ ಚಕ್ರಾಧಿಪತಿಗೆ ವಿರುದ್ಧವಾಗಿ, ಆತನ ಆಜ್ಞೆಗಳಿಗೂ ನಿಯಮಗಳಿಗೂ, ಆತನ ನೂತನ ಸಾಮ್ರಾಜ್ಯಕ್ಕೂ ವಿರುದ್ಧವಾಗಿದ್ದರು. ಇನ್ನೊಂದು ಕಡೆ ಅವರ ಭಾಷೆಗಳು, ಲೇಖನಿಗಳು, ಕೈಗಳು, ಪ್ರಭಾವಗಳು ಮತ್ತು ಸಂಪಾದನೆ ಇವುಗಳು ಸರಿಯಾದದಕ್ಕೆ ಮತ್ತು ಯಾವುದಾದರೂ ವಿಷಯದಲ್ಲಿ ಸತ್ಯವಾದದ್ದಕ್ಕೆ ಉಪಯೋಗಿಸಲಾಗುತ್ತದೆ. ಅವರು ಅಷ್ಟರ ಮಟ್ಟಿಗೆ ಕರ್ತನ ಕಡೆಯಲ್ಲಿ ಹೋರಾಡುತ್ತಾರೆ. ಅವರು ಕೆಲವರು ಸಂಕಷ್ಟದ ಮಹತ್ವವನ್ನು ಇತರರಿಗಿಂತ ಹೆಚ್ಚು ತ್ವರಿತವಾಗಿ ಕಲಿತುಕೊಳ್ಳುತ್ತಾರೆ. ಯಾಕೆಂದರೆ ಅವರು ಕಲಿಯುವ ಮನಸ್ಸುಳ್ಳವರು ಮತ್ತು ಎಲ್ಲ ಸಂಕಷ್ಟಗಳ ಸಮಯದಲ್ಲಿ ಅದರ ಸಮರ್ಥನೆಗೆ ಸಾಕ್ಷಿಗಳಾಗಿ ಈ ಲೋಕದಲ್ಲಿ ಇರುತ್ತಾರೆ. ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಮತ್ತು ಆತನ ರಾಜ್ಯದ ಸ್ಥಾಪನೆಯನ್ನು ಘೋಷಿಸುತ್ತಾರೆ. ದೇವರ ರಾಜ್ಯಕ್ಕೆ ವಿರುದ್ಧವಾಗಿರುವ ಇದು ಅಂಧಕಾರದ ಶಕ್ತಿಗಳಾಗಿದ್ದು ಸಮಾಜವನ್ನು ತೊಂದರೆಪಡಿಸುವ ಮತ್ತು ಅಲುಗಾಡಿಸಿ ಕೆಳಗೆ ಬೀಳಿಸುವುದಾಗಿದೆ. ಯಾರು ಸತ್ಯ ಮತ್ತು ನೀತಿವಂತಿಕೆಯನ್ನು ವಿರೋಧಿಸುತ್ತಾರೋ ಅವರು ನೂತನ ರಾಜ್ಯದ ಶತ್ರುಗಳು, ಪಕ್ಕನೆ ಶರಣಾದ ಹೊರತು ಅವರು ಅವಮಾನಕರ ಅಪಜಯವನ್ನು ಅನುಭವಿಸುತ್ತಾರೆ ಎಂಬುದನ್ನು ತೋರಿಸಿಕೊಡುತ್ತಾರೆ. ಆದಾಗ್ಯೂ ಸಮೂಹಗಳು ನೂತನ ರಾಜ್ಯದ ಕಬ್ಬಿಣದ ಆಡಳಿತಕ್ಕೆ ನಮ್ರರಾಗಿದೆ. ವಿವೇಕವುಳ್ಳ ಸಮಾಲೋಚನೆಗಳಿಗೆ ಮೊದಲಿನಂತೆಯೇ ಕಿವಿಗೊಡುವುದಿಲ್ಲ. ಕಟ್ಟಕಡೆಯಲ್ಲಿ ಮಾತ್ರವೇ ಅವರು ತಮ್ಮ ಕ್ರಮದ ಅವಿವೇಕದ ಪಥವನ್ನು ಗ್ರಹಿಸುತ್ತಾರೆ. ಸತ್ಯ ಬೋಧಕನು ಬೆಳಕನ್ನು ಕೊಡುವಾತನು. ಮತ್ತಾಯ 5:14 ವಚನ. ಕ್ರಿಸ್ತನ ದೇಹವಾದ ಸತ್ಯ ಸಭೆಯು ಕರ್ತನ ಪ್ರತ್ಯಕ್ಷತೆಯನ್ನು ಈ ಲೋಕವು ಅರಿತುಕೊಳ್ಳುವಂತೆ ಆತನ ಕ್ರೋಧ ಮತ್ತು ಶಕ್ತಿಯ ಪ್ರಕಟಣೆಯ ಮೂಲಕವೇ ಗ್ರಹಿಸುವಂತೆ ಅವರನ್ನು ಅಂಧಕಾರದಲ್ಲಿ ಬಿಡಲ್ಪಡುವುದಿಲ್ಲ. ಯಾಕೆಂದರೆ ಆಕೆಯ ಸಭೆ ಜ್ಞಾನೋದಯಕ್ಕೆ ವಿಶೇಷವಾದ ಅವಕಾಶ ಒದಗಿಸಲಾಗಿದೆ. ಕತ್ತಲೆಯಲ್ಲಿ ಪ್ರಕಾಶಿಸುವ ಪ್ರವಾದನೆಯ ಖಚಿತವಾದ ಮಾಹಿತಿಯಿಂದ ಆಕೆಗೆ ಸಭೆಗೆ ಸುನಿಶ್ಚಿತವಾಗಿ ಏನನ್ನು ನಿರೀಕ್ಷಿಸಬಹುದೆಂದು ತಿಳಿಸಲಾಗಿದೆ. 2 ಪೇತ್ರ 1:19 ವಚನ. ಪ್ರವಾದನೆಯ ಮಾತುಗಳು ಆಕೆಯ ನಿರುತ್ಸಾಹದಿಂದ ರಕ್ಷಿಸಲ್ಪಡುವುದು ಮಾತ್ರವಲ್ಲ, ಸಂಕಷ್ಟದ ದಿನದಲ್ಲಿ ಪ್ರಬಲವಾಗಿರುವ ಆಕ್ರಮಣಗಳನ್ನು, ಬಲೆಗಳನ್ನು ಮತ್ತು ಅಡಾಚಣೆಗಳನ್ನು ಗೆದ್ದುಕೊಳ್ಳುವಂತೆ ಮತ್ತು ಆ ರೀತಿಯಲ್ಲಿ ಕರ್ತನಿಗೆ ಒಪ್ಪಿಗೆಯಾಗಿ ನಿಲ್ಲುವಂತೆ ಮಾಡುತ್ತದೆ. ಹಾಗೂ ಆಕೆಯು ದೀಪ ಹಿಡಿಯುವವಳು, ಲೋಕದ ಶಿಕ್ಷೆಗೂ ಶಿಕ್ಷಕಿಯೂ ಆಗಿದ್ದಾಳೆ. ಹೀಗೆ ಸಭೆಯು ಈ ಲೋಕಕ್ಕೆ ಸಂಕಷ್ಟದ ಕಾರಣಗಳ ಬಗ್ಗೆ ತಿಳಿ ಹೇಳಲು, ನೂತನ ಅರಸನ ಪ್ರತ್ಯಕ್ಷತೆಯನ್ನು ಸಾರಿ ತಿಳಿಸಲು, ನೂತನ ದೈವಿಚ್ಛೆಯ ಕಾರ್ಯನೀತಿ ಯೋಜನೆ ಮತ್ತು ಉದ್ದೇಶಗಳ ಬಗ್ಗೆ ಪ್ರಕಟಿಸಲು ಮತ್ತು ಈ ಸಂಗತಿಗಳ ದೃಷ್ಟಿಯಲ್ಲಿ ಉತ್ತಮ ಕ್ರಮವನ್ನು ಅನುಸರಿಸುವಂತೆ ಬೋಧಿಸಲು ಶಕ್ತವಾಗಿದೆ. ಆದರೆ ಕಷ್ಟದ ಮೂಲಕವೇ ಅಧೀನತೆಯ ಪಾಠವನ್ನು ಬಲವಂತಗೊಳಿಸದ ಹೊರತು ಜನರು ಈ ಬೋಧನೆಗಳಿಗೆ ಕಿವಿಗೊಡುವುದಿಲ್ಲ. ಅದು ಈಗ ಅವರಿಗೆ ಪಾಠವೊಂದನ್ನು ಕಲಿಯಲು ಸಹಾಯ ಮಾಡುತ್ತದೆ. ಇದು ನಿಯೋಗದ ಪದ ಅಥವಾ ಪಾದ ಸಭೆಯ ಕಡೆಯ ಸದಸ್ಯರುಗಳು ಎನಿಸಿಕೊಂಡು ಪರ್ವತಗಳ ರಾಜ್ಯಗಳ ಮೇಲೆ ಕ್ರಿಸ್ತನ ರಾಜ್ಯವು ಪ್ರಾರಂಭವಾಗಿದೆ ಎಂದು ಸಾರಿ ತಿಳಿಸುತ್ತಾರೆ. ಏಷಯ 52:7 ವಚನ. ವಿರುದ್ಧವಾದ ಭಿನ್ನಾಭಿಪ್ರಾಯಗಳುಂಟೆಂದು ಕಂಡುಬರುವ ಪವಿತ್ರ ಬರಹಗಳು ಕರ್ತನ ಹಿಂದಿರುಗೋಣದ ರೀತಿಯ ಬಗ್ಗೆ ಸತ್ಯವೇದದಲ್ಲಿ ಕೆಲವೊಂದು ಹೇಳಿಕೆಗಳಿದ್ದು, ಅವುಗಳು ವಿಮರ್ಶನಾತ್ಮಕವಾಗಿ ಪರೀಕ್ಷಿಸುವವರಿಗೆ ಒಂದಕ್ಕೊಂದು ವ್ಯತಿರಿಕ್ತವಾಗಿದೆ ಎಂಬುದಾಗಿ ಕಂಡುಬರುತ್ತದೆ. ನಿಸ್ಸಂದೇಹವಾಗಿ ಅವುಗಳು ಶತಮಾನಗಳ ಕಾಲದಿಂದಲೂ ಅರ್ಥ ಮಾಡಿಕೊಳ್ಳುವ ಸೂಕ್ತ ಕಾಲ ಬರುವವರೆಗೆ ಅಲ್ಲದೆ ಯಾರಿಗೆ ಉದ್ದೇಶಿಸಿ
ಉದ್ದೇಶಿಸಿದೆಯೋ ಅಂತಹ ಪ್ರತಿಷ್ಠಿತ ವಿಶೇಷ ವರ್ಗದವರನ್ನು ಹೊರತುಪಡಿಸಿ ಬೇರೆ ಎಲ್ಲರಿಂದಲೂ ಸತ್ಯವನ್ನು ಗೋಪ್ಯವಾಗಿಡುವ ಕೆಲಸವನ್ನು ಮಾಡುತ್ತಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.